ಎಲ್ಲ ನೋಡ್ತಾ ಇದ್ದೀರಿ. ನಾಲ್ಕು ವರ್ಷಗಳ ಕೆಳಗಡೆ, ಇವತ್ತು ಐದು ವರ್ಷ ಕೆಳಗಡೆ ಕೇಂದ್ರದಲ್ಲಿ ನಮ್ಮೆಲ್ಲರ ನಾಯಕರಾದಂತ ಶ್ರೀ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತು ಐದು ವರ್ಷದ ಕೆಳಗಡೆ ಈ ದೇಶದಲ್ಲಿ ಬಿಜೆಪಿ ಸರ್ಕಾರ ಬಂತು, ಮೋದಿಯವರು ಬಂದರು, ಜನರಿಗೆ ಏನೇನೋ ಸುಳ್ಳು ಪಳ್ಳು ಭರವಸೆಗಳನ್ನು ಕೊಟ್ಟರು. ನಾನು ಇಂದ್ರ ತರ್ತೀನಿ, ಚಂದ್ರ ತರ್ತೀನಿ, ನಾನು ಇವತ್ತಿನ ದಿವಸ ಚುಕ್ಕೆಗಳು ತಂದುಕೊಡ್ತೀನಿ, ಅಚ್ಚೇ ದಿನ ಹೆಂಗೆ ಅಂತ ಹೇಳಿದ್ರು. ಒಂದಾದ್ರೂ ದಿವಸ ಅಚ್ಚೇ ದಿನ ಬಂತ, ಕಪ್ಪು ಹಣ ತರ್ತೀವಿ, ಒಬ್ಬೊಬ್ಬರ ಖಾತೆಯಲ್ಲಿ 15 ಲಕ್ಷ ರೂಪಾಯಿ ತುಂಬ್ತೀವಿ ಅಂತ ಹೇಳಿದ್ರು. 10 ರೂಪಾಯಿ ಆದರೂ ತುಂಬಿದ್ರ? ಇವತ್ತು ನಮ್ಮ ಕಾರ್ಯಕರ್ತರಿಗೆ ನಾನು ಕರೆ ಕೊಡ್ತಾ ಇದ್ದೀನಿ. ಬಿಜೆಪಿಯವರು ಚುನಾವಣಾ ಪ್ರಚಾರದಲ್ಲಿ ಬರ್ತಾರೆ, ಬಂದಂತ ಸಂದರ್ಭದಲ್ಲಿ ನೀವೆಲ್ಲ ಒಂದು ಚೀಲ ಹಿಡ್ಕೊಂಡು ಹೋಗಿ, ಹೋಗ್ತೀರಾ ಚೀಲ ಹಿಡ್ಕೊಂಡು? ಚೀಲ ಹಿಡ್ಕೊಂಡು ಹೋಗಿ 15 ಲಕ್ಷ ರೂಪಾಯಿ ತುಂಬ್ರಿ, ತುಂಬಿ ನೀವು ಮತ ಕೇಳ್ರಿ, ಇಲ್ಲದಿದ್ರೆ ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ ಅನ್ನುವಂತ ಮಾತನ್ನು ತಾವೆಲ್ಲ ಹೇಳಬೇಕು ಅನ್ನುವಂತ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ರಾಹುಲ್ ಗಾಂಧೀಜಿಯವರು ಆಗಮಿಸಿದ್ದಾರೆ. ತಮ್ಮೆಲ್ಲರ ಪರವಾಗಿ ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸಿ ಇವತ್ತು ನಾವು ನೀವೆಲ್ಲರೂ ಕೂಡಿ ಒಂದು ಸಂಕಲ್ಪ ಮಾಡಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಲೋಕಸಭೆ 28 ಸ್ಥಾನಗಳನ್ನು ಮೈತ್ರಿ ಪಕ್ಷದ ಅಭ್ಯರ್ಥಿಗಳಿಗೆ ಗೆಲ್ಲಿಸಿ ಇಡೀ ದೇಶದಲ್ಲಿ ಒಂದು ಪರಿವರ್ತನೆ ತಂದು ಜಾತ್ಯತೀತ ಶಕ್ತಿಗಳಿಗೆ ಶಕ್ತಿಯನ್ನು ಕೊಟ್ಟು ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಇವತ್ತು ಮತ್ತೆ ಪುನಃ ಈ ದೇಶದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದು ರಾಹುಲ್ ಗಾಂಧಿಯವರನ್ನು ಇವತ್ತು ಪ್ರಧಾನಮಂತ್ರಿ ಮಾಡುವಂತಹ ಸಂಕಲ್ಪ ನಾವು ನೀವೆಲ್ಲರೂ ಮಾಡಿ ಭ್ರಷ್ಟ ದುಷ್ಟ ಇವತ್ತೇನು ಕೋಮುವಾದಿ ಬಿಜೆಪಿ ಸರ್ಕಾರವನ್ನು ಬುಡ ಸಮೇತ ಕಿತ್ತಾಕಬೇಕು ಅನ್ನುವಂತ ಒಂದು ಸಂಕಲ್ಪ ಮಾಡೋಣ ಅನ್ನುವಂತ ಮಾತನ್ನು ಹೇಳಿ ಇವತ್ತು ನಾನು ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್, ಜೈ ಜನತಾದಲ್. ಬೋಲೋ ರಾಹುಲ್ ಗಾಂಧಿ ಕಿ, ಬೋಲೋ ರಾಹುಲ್ ಗಾಂಧಿ ಕಿ, ಬೋಲೋ ರಾಹುಲ್ ಗಾಂಧಿ ಕಿ. ಕಾಂಗ್ರೆಸ್ ಪಕ್ಷಕ್ಕೆ, ಜೆಡಿಎಸ್ ಪಕ್ಷಕ್ಕೆ. ಈಶ್ವರ್ ಖಂಡ್ರಿ ಅವರಿಗೆ ಧನ್ಯವಾದಗಳು. ಇನ್ನೂ ಹೆಲಿಕಾಪ್ಟರ್ ಬಂದಿಲ್ಲ, ಕೇವಲ 2-3 ನಿಮಿಷದಲ್ಲಿ ಹೆಲಿಕಾಪ್ಟರ್ ಬರ್ತದೆ, ಅದರಲ್ಲಿ ರಾಹುಲ್ ಗಾಂಧಿಯವರು ಬರೋರಿದ್ದಾರೆ. ಅದಕ್ಕಿಂತ ಮುಂಚೆ ಪರಿವರ್ತನಾ ಸಮಾವೇಶವನ್ನ ಉದ್ದೇಶಿಸಿ ಎಂಎಲ್ಸಿರಾದಂತಹ ಶರವಣ್ಣರವರು ಮಾತನಾಡಬೇಕು ಅಂತೇಳಿ ಮನವಿಯನ್ನು ಮಾಡ್ತೇನೆ. ಶರವಣ್ಣರವರು ದಯಮಾಡಿ ಪೊಲೀಸ್ನವರು ಎಡಭಾಗದಲ್ಲಿ ಕಾರ್ಯಕರ್ತರು ಕುಳಿತುಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ನಮ್ಮ ಕಾರ್ಯಕರ್ತ ಎಲ್ಲರೂ ಕೂಡ ಈ ಭಾಗದಲ್ಲಿ ಬಹಳಷ್ಟು ಒತ್ತಾಗಿ ನಿಲ್ತಿದ್ದಾರೆ, ಅವರನ್ನ ಎಡಭಾಗಕ್ಕೆ ಕಳಿಸ್ಕೊಡ್ಬೇಕು. ಈಗ ಇನ್ನು ಕೆಲವೇ ನಿಮಿಷದಲ್ಲಿ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆದಂತ ಸನ್ಮಾನ್ಯ ರಾಹುಲ್ ಗಾಂಧಿರವರು ಆಗಮಿಸಲಿದ್ದಾರೆ. ಅವರನ್ನು ಸ್ವಾಗತ ಮಾಡಲು ರಾಷ್ಟ್ರೀಯ ಜೆಡಿಎಸ್ನ ಅಧ್ಯಕ್ಷ ಆದಂತ ಸನ್ಮಾನ್ಯ ದೇವೇಗೌಡರು, ನಮ್ಮ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಕುಮಾರಸ್ವಾಮಿರವರು, ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆದಂತ ದಿನೇಶ್ ಗುಂಡೂರಾವ್ ಅವರು ಹೆಲಿಪ್ಯಾಡ್ಗೆ ಹೋಗಿದ್ದಾರೆ. ತಾವೆಲ್ಲರೂ ಕೂಡ ನೋಡಬಹುದು ಹೆಲಿಕಾಪ್ಟರ್ ಬರ್ತಾ ಇದೆ. ರಾಹುಲ್ ಗಾಂಧಿರವರು ಇಲ್ಲಿ ಒಂದೇ ನಿಮಿಷದಲ್ಲಿ ನಮ್ಮ ಸಭಾಂಗಣಕ್ಕೆ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಜೋರಾಗಿ ಹೇಳಬೇಕು, ರಾಹುಲ್ 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 ಟ್ರೈನಿಂಗ್, ರಾಹುಲ್ ಜೋರಾಗಿ, ರಾಹುಲ್ ರಾಹುಲ್ ರಾಹುಲ್. ಬಂದ್ಬಿಡ್ತಲ್ಲಣ್ಣ, ಬಂದ್ಬಿಡ್ತೀನಿ. ಕಾಂಗ್ರೆಸ್ ಪಕ್ಷಕ್ಕೆ, ಜೆಡಿಎಸ್ ಪಕ್ಷಕ್ಕೆ, ಸನ್ಮಾನ್ಯ ದೇವೇಗೌಡರಿಗೆ, ಶ್ರೀ ರಾಹುಲ್ ಗಾಂಧಿಗೆ, ನಮ್ಮ ನೆಚ್ಚಿನ ಜನಪ್ರಿಯ ಮುಖ್ಯಮಂತ್ರಿ ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ, ಸನ್ಮಾನ್ಯ ದೇವೇಗೌಡರಿಗೆ, ಸನ್ಮಾನ್ಯ ದಿನೇಶ್ ಗುಂಡೂರಾವ್ಗೆ, ಆತ್ಮೀಯ ಬಂಧುಗಳೇ,
ಜೆಡಿಎಸ್ ಡಿಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಪರಿವರ್ತನೆ ಸಮಾವೇಶಕ್ಕೆ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಎಲ್ಲ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಎಲ್ಲ ಹಿರಿಯ ಮುಖಂಡರುಗಳೇ ಹಾಗೂ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ ಮಾಧ್ಯಮದ ಸ್ನೇಹಿತರೇ ನಿಮ್ಮೆಲ್ಲರಿಗೂ ಈ ಸುಂದರ ಸಂಜೆಯಲ್ಲಿ ನಮಸ್ಕಾರಗಳನ್ನ ತಿಳಿಸುತ್ತಾ ಇವತ್ತು ಇಡೀ ಮೈತ್ರಿ ಸರ್ಕಾರ ಇಡೀ ಜಾತ್ಯಾತೀತ ಪಕ್ಷಗಳು ಒಗ್ಗೂಡಿ ಇಡೀ